ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ಹೇಳಿದರೆ ಕಿಚನ್ ಮೇಕೋವರ್ ಮಾಡ್ತಾ ಇದ್ದೀನಿ. ಸೊ ಕಿಚನ್ನ ನೀಟಾಗಿ ಮೇಕೋವರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡಿ, ಎಲ್ಲ ಸಾಮಾನುಗಳನ್ನೂ ಹೊರಗಡೆ ತೊಗೊಂಬಂದುಬಿಟ್ಟು ಎಲ್ಲ ವಾಶಿಗೆ ಇಟ್ಟಿದ್ದೀವಿ. ಫುಲ್ ಟೋಟಲಿ ಕಿಚನ್ ಅಷ್ಟು ಖಾಲಿ ಮಾಡಿಬಿಟ್ಟಿದ್ದೀವಿ. ನಮ್ಮ ಮಮ್ಮಿ ಎಲ್ಲ ಮ್ಯಾಟ್ ಎಲ್ಲ ವಾಶ್ ಮಾಡ್ತಾಯಿದ್ರೆ, ಅಂದರೆ ಮನೆ ಕ್ಲೀನ್ ಮಾಡ್ತಾ ಇದ್ವಿ, ಅದರದೇ ಕಂಟಿನ್ಯೂಯೇಷನ್ ಕಿಚನ್. ಇವತ್ತು ಪೂರ್ತಿ ಬರೀ ಕಿಚನ್ನೇ ಕ್ಲೀನ್ ಮಾಡಬೇಕು ಅಂತ ಇಟ್ಕೊಂಡಿದ್ವಿ. ಗ್ರೋಸರೀಸ್ ಎಲ್ಲ ಹೊಣ್ಗಾಕಿದ್ವಿ, ಇರೋವೆಲ್ಲ ಡಬ್ಬಗಳೆಲ್ಲ ಫುಲ್ ಎಲ್ಲ ತೆಗೆದು ಹೊರಗಡೆ ಇಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಫುಲ್ ತುಂಬ ಅಂದರೆ ತುಂಬ ಸಾಮಾನು. ಸ್ವಲ್ಪ ತುಂಬ ಹಳೆ ಕಾಲದವ್ರು ಅಂದರೆ ನೀವು ನೋಡ್ಬೋದು, ಮನೆ ತುಂಬ ಫುಲ್ ಸಾಮಾನು ಇಟ್ಕೊಂಡ್ಬಿಟ್ಟಿರ್ತಾರೆ. ಸ್ವಲ್ಪ ನಮ್ಮ ಮಮ್ಮಿ ಅವರು ಏಜ್ ಅವರು ಒಂದು ಮೀಡಿಯಮ್ಮಾಗಿ ಇಟ್ಕೊಂಡಿರ್ತಾರೆ. ನಾವು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಅಲ್ವಾ. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೇ ಚೆಂದ, ಇಲ್ಲಾಂದರೆ ಅವಷ್ಟು ಗಲೀಜಾಗೋದು, ಯೂಸ್ ಆಗೋಲ್ಲ ಏನಿಲ್ಲ ಅಲ್ವಾ. ಹಾಗಾಗಿ ಇವತ್ತು ನಾನು ಯಾವ್ಯಾವ ಬೇಡವೋ ಎಲ್ಲದನ್ನು ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಸಾಮಾನು ಮಾತ್ರ ಕಿಚನಲ್ಲಿ ಇಟ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಗೋಡೆ ಎಲ್ಲ ಒರೆಸ್ಬಿಟ್ಟು ಇವಾಗ ಕಿಟಕಿ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಟೈಲ್ಸ್ ಎಲ್ಲ ಕ್ಲೀನಾಗಿ ಒರೆಸಿ ಫುಲ್ ಎಲ್ಲ ಚಪಾಟಿ ಆಗಿಬಿಟ್ಟಿದೆ. ಎಲ್ಲ ಎಲ್ಲಿ ಬೇಕೋ ಅಲ್ಲೇ ಕಿಚನ್ನಲ್ಲಿ ತುಂಬಾ ಗ್ರೋಸರೀಸ್ ಇರುತ್ತೆ. ರೈತರು ಫ್ಯಾಮಿಲಿ ಅಂದಮೇಲೆ ತುಂಬಾ ಅಡುಗೆ ಎಲ್ಲ ಮಾಡ್ತಾ ಇರಬೇಕಾಗುತ್ತೆ, ಹಾಗಾಗಿ ಮನೆ ತುಂಬ ರೇಷನ್ ಇರುತ್ತೆ. ಹಾಗಾಗಿ ನಮ್ಮ ಮಮ್ಮಿ ಅವರು ಎಲ್ಲ ಸಾಮಾನುಗಳೆಲ್ಲ ತೊಳೆದು ದಬಾಕ್ತಾ ಇದ್ದಾರೆ, ಬಿಸಿಲಿಗೆ ಒಣಗಿಸಿ ಒರೆಸಿ ಇಟ್ಟರೆ ಚೆನ್ನಾಗಿ. ನಮ್ಮ ಮನೆ ಮುಂದ್ಗಡೆ ಜಾಗ ಚೆನ್ನಾಗಿದೆ, ಈ ಥರ ಎಲ್ಲ ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ಫೈನಲಿ ಫ್ರೆಂಡ್ಸ್, ಲೈಟ್ ಅಂಟಿಸೋ ಅಷ್ಟ್ರಲ್ಲಿ ಸಾಕಪ್ಪ ಅನಿಸೋಗ್ಬಿಡ್ತು. ಅಷ್ಟು ಕಷ್ಟಪಟ್ಟು ಲೈಟಿಂಗ್ಸ್ ಎಲ್ಲ ಅಂಟಿಸಿದ್ವಿ, ಆದರೂ ಅದು ಕಿತ್ಕೊಂಡು ಬರ್ತಾ ಇದೆ. ಹಾಗಾಗಿ ನಾನು ಈ ರೀತಿ ಬ್ಲ್ಯಾಕ್ ಕಲರ್ ಟೇಪ್ನ ಕೂಡ ಹಾಕಿದ್ದೀನಿ, ಹಾಗೆ ಮನಿ ಪ್ಲ್ಯಾಂಟ್ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನ ಸಹ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲೊಂದು ಬೋರ್ಡ್ ಸಹ ಹಾಕಿದ್ದೀನಿ, ಬೋರ್ಡ್ ಓದ್ತಾ ಇದ್ರೆ ಏನೋ ಒಂಥರ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ, ಹಾಗಾಗಿ ಬೋರ್ಡ್ ಹಾಕಿದ್ದೀನಿ. ನೋಡಿ, ಲೈಟಿಂಗ್ಸ್ ಹಾಕಿದ ಮೇಲಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ಅಡುಗೆ ಮನೆ. ಫಸ್ಟಿಗೆ ಲೈಟಿಂಗ್ಸ್ ಹಾಕೊಂಬಿಡೋಣ, ಸಾಮಾನು ಇಟ್ಮೇಲೆ ಆದರೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಮತ್ತು ಬಲಣ್ಣ ಅಂತ, ನಮ್ಮ ಮನೆಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದರು, ನಾನು ಮತ್ತು ಬಲಣ್ಣ ಅಂತ ಇಬ್ಬರು ಸೇರಿ ಎಲ್ಲ ಲೈಟ್ ಎಲ್ಲ ಹಾಕಿದ್ವಿ. ಫ್ರೆಂಡ್ಸ್, ಫೈನಲಿ ನಾನು ಜೋಡಿಸ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ, ಫುಲ್ ಸುಸ್ತಾಗಿಬಿಟ್ಟಿತ್ತು. ಎಲ್ಲ ಜೋಡಿಸಾದ್ಮೇಲೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೀವು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ನಾನು ಈ ಐಟಮ್ಸ್ ಎಲ್ಲ ಎಲ್ಲಿ ತೊಗೊಂಡಿದ್ದು ಅಂತೇಳಿ ಇದ್ರ ಬಿಫೋರ್ ಒಂದು ವೀಡಿಯೋ ಮಾಡಿದ್ದೀನಿ, ತಪ್ಪದೆ ಆ ವೀಡಿಯೋನೂ ನೋಡಿ. ನೋಡಿ, ಮಖಾನ, ಬೇಳೆ, ಹೆಸರು ಕಾಳು, ಶೇಂಗಾ ಬೀಜ, ಹಾಗೆ ನನ್ನ ಗ್ರೀನ್ ಟೀ ಶುಗರ್, ಇಷ್ಟನ್ನು ಒಂದು 6 ಡಬ್ಬ ಇವು ತರಿಸಿದ್ದೆ, ಇದರಲ್ಲಿ ಹಾಕಿದ್ದೀನಿ. ಹಾಗೆ ಚಿಕ್ಕ ಬಾಕ್ಸಸ್ಸಲ್ಲಿ ಅರಿಶಿನ ಪುಡಿ, ಟೀ ಪುಡಿ, ಅವೆಲ್ಲ ಏನೇನು ಬೇಕೋ ಅದನ್ನು ಹಾಕಿದ್ದೀನಿ. ಹಾಗೆ ಆರ್ಟಿಫಿಷಿಯಲ್ ಪ್ಲಾಂಟ್ ಸಹ ಇಟ್ಟಿದ್ದೀನಿ. ಅಲ್ಲಿಗೆ ಆ ಜಾಗ ಫಿಲ್ ಆಯಿತು, ಹಿಂದೆ ಮುಂದೆ ಸಹ ಇಡ್ಬೋದು, ಆದರೂ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಕೆಳಗಡೆ ಜಾಗ ಸಾಕಷ್ಟಿದೆ, ಹಾಗಾಗಿ ಸಾಕು ಅಲ್ಲಿ ಅಷ್ಟೇ ಅಂತೇಳಿ ಇಟ್ಟಿದ್ದೀನಿ. ನೋಡಿ, ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಾನು ಸ್ಪೂನ್ಸು, ಹಾಗೆ ಡೈಲಿ ಯೂಸ್ ಮಾಡೋ ಅಂತಹ ಥಿಂಗ್ಸ್ ಎಲ್ಲ ಇಟ್ಟಿದ್ದೀನಿ. ಯಾಕಂದರೆ ನಮ್ಮದು ನಾನ್ ಮಾಡ್ಯುಲರ್ ಕಿಚನ್, ಸೊ ಕೆಳಗಡೆ ಎಲ್ಲ ಅವನ್ನ ಇಟ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಒಂದು ಟ್ರೇ ಥರ ಬಾಕ್ಸಸ್ ಒಳಗಡೆ ಜೋಡಿಸಿ ಇಟ್ಟಿದ್ದೀನಿ. ಒಂದರಲ್ಲಿ ನೈಫ್ಸು, ಒಂದರಲ್ಲಿ ಸ್ಪೂನ್ಸು, ಒಂದರಲ್ಲಿ ಪ್ಲಾಸ್ಟಿಕ್ ಸ್ಪೂನ್ಸು, ಈ ರೀತಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಹಾಗೆ ಮಸಾಲ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಈ ಜಾಡಿ ಇದೆಲ್ಲ, ಇದರಲ್ಲಿ ಸಾಲ್ಟ್ ಹಾಕಬೇಕು, ಇನ್ನು ಹಾಕಿಲ್ಲ. ಸಾಲ್ಟ್ ಹಾಕೋದಕ್ಕೆ ಅಂತ ಜಾಡಿನ ಇಟ್ಕೊಂಡಿದ್ದೀನಿ. ಆಯಿಲ್ ಡಿಸ್ಪೆನ್ಸರಿನ ರೆಡಿ ಮಾಡಿಲ್ಲ, ಎಲ್ಲ ರೆಡಿ ಮಾಡಬೇಕು. ನೆಕ್ಸ್ಟ್ ವ್ಲಾಗ್ಸಲ್ಲಿ ಖಂಡಿತ ಅದು ಸಹ ನಿಮಗೆ ತೋರಿಸ್ತೀನಿ. ನನಗಂತೂ ತುಂಬಾ ಖುಷಿಯಾಯಿತು ನೋಡಿಬಿಟ್ಟು. ಇಲ್ಲಿ ಮಿಕ್ಸಿ ಆ್ಯಂಡ್ ಮಿಕ್ಸಿ ಜಾರ್ಸ್ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಕೆಟಲ್ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಎಲ್ಲ ಪ್ಲೇಟ್ಸ್ನ ಜೋಡಿಸಿ ಇಟ್ಕೊಂಡಿದ್ದೀನಿ. ನನಗಂತೂ ಈ ನೋಡಿ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಹೇಳ್ತಾ ಇದ್ರು ಅದನ್ನು ರೆಡಿ ಮಾಡೋದಲ್ಲ, ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು ಅಂತ. ಖಂಡಿತ ಹಾಗೆ ಮೇಂಟೈನ್ ಮಾಡ್ತೀನಿ. ಈ ಕಡೆ ಒಂದು ಸೈಡ್ ಶೆಲ್ಫ್ ಮಾತ್ರ ಫುಲ್ ಖಾಲಿ ಬಿಡ್ಸಿದ್ದೀನಿ, ಇನ್ನೆಲ್ಲ ಈ ಕಡೆ ಜೋಡಿಸೋದಕ್ಕೆ ಹೇಳಿದ್ದೀನಿ. ಈ ಕಡೆ ಎಲ್ಲ ಜೋಡಿಸ್ಬಿಟ್ಟು ಈ ಕಡೆ ಖಾಲಿ ಬಿಡ್ಸಿದ್ದೀನಿ, ಯಾಕಂದರೆ ಈ ಕಡೆ ಇರೋ ಪಾತ್ರೆಗಳೆಲ್ಲ ತುಂಬಾ ಎಣ್ಣೆ ಜಿಡ್ಡಾಗ್ತಾ ಇತ್ತು. ಹಾಗಾಗಿ ಫ್ರೆಂಡ್ಸ್, ಫೈನಲಿ ನನ್ನ ಕಿಚನ್ ಮೇಕೋವರ್ ಹೇಗಿದೆ ಅಂತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಇನ್ನು ಮುಂದೆ ಡೈಲಿ ನನ್ನ ವೀಡಿಯೋಸ್ ಖಂಡಿತ ಅಪ್ಲೋಡ್ ಮಾಡ್ತೀನಿ.
ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನನಗಂತೂ ನನ್ನ ಕಿಚನ್ ತುಂಬಾ ಇಷ್ಟ ಆಗಿಬಿಟ್ಟಿದೆ ಇವಾಗ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕೆಳಗಡೆ ಎಲ್ಲ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಅದನ್ನು ಇಟ್ಕೊಂಡಿದ್ದೀವಿ. ಹಾಗೆ ಎಣ್ಣೆ ತಿನ್ನು. ನಮ್ಮನೇಲಿ ಜಾಸ್ತಿನೇ ರೇಷನ್ ತರ್ತಾರೆ, ಬಿಕಾಸ್ ನಮ್ಮದು ರೈತರ ಫ್ಯಾಮಿಲಿ. ಮುಂಚೆನೇ ಹೇಳಿದ್ದೀನಿ, ಅಡುಗೆನೂ ಸಹ ಜಾಸ್ತಿನೇ ಮಾಡಬೇಕು. ಕೆಳಗಡೆ ಎಲ್ಲ ಗ್ರೋಸರೀಸ್ ಉಳಿದಿರೋವನ್ನೆಲ್ಲ ಜೋಡಿಸಿ ಇಟ್ಟಿದ್ದೀವಿ. ಗ್ರೈಂಡರ್ನ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಬೇಕಾದಾಗ ಅಷ್ಟೇ ತಕ್ಕೊಳ್ಳೋಣ ಅಂತೇಳಿ. ಆ ಪ್ಲೇಸಲ್ಲಿ ಈಗ ನಾನು ಕೆಟಲ್ನ ಇಟ್ಟಿದ್ದೀನಿ. ಎರಡೂ ಸೈಡು ಸಹ ಉಳಿದಿರ್ತಕ್ಕಂತಹ ಗ್ರೋಸರೀಸ್ನ ಇಟ್ಕೊಂಡು ಸ್ಪೇಸ್ ಎಲ್ಲ ಫ್ರೀ ಫ್ರೀ ಆಗಿರಲಿ ಅಂಥೇಳಿ ಯಾವ್ಯಾವ ಬೇಡವೋ ಸಾಮಾನೆಲ್ಲ ಎತ್ತಿ ಮೇಲ್ಗಡೆ ವಾಲ್ಡ್ರೂಪ್ಸಲ್ಲಿ, ಬೆಡ್ರೂಮಲ್ಲಿ ಮೇಲ್ಗಡೆ ವಾಲ್ಡ್ರೂಪ್ಸ್ ಖಾಲಿ ಇದ್ವು, ಅದರಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡಿ, ಇಲ್ಲೆಲ್ಲ ಗ್ರೋಸರೀಸ್ ಇಟ್ಕೊಂಡಿದ್ದೀವಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಇವರೇನು ಚಾಕ್ಲೇಟ್ ಪಿನ್ ಡಬ್ಬ ಅವೆಲ್ಲ ಇಟ್ಕೊಂಡಿದ್ದಾರೆ ಅಂತೇಳಿ. ಅವು ಇದ್ದಾವೆ, ಕೆಲವೊಂದು ತೊಗೊಂಡಿರೋವು ಇದ್ದಾವೆ. ಎಲ್ಲರ ಮನೆ, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಎಲ್ಲ ಅದನ್ನು ಆ ರೀತಿಯೇ ತೊಗೋಬೇಕು, ತೊಗೊಳಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮನೇಲಿ ಹಳೆ ವಸ್ತುಗಳಿದ್ವು, ಅವನ್ನ ಯಾಕೆ ವೇಸ್ಟ್ ಮಾಡೋಣ ಅಂತೇಳಿ ಅದರಲ್ಲೇ ಇಟ್ಟಿದ್ದೀವಿ. ಸೊ ಫ್ರೆಂಡ್ಸ್, ಫೈನಲಿ ನನ್ನ ಕಿಚನ್ ಟೂರ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.